हाय फ्रेंड्स, वेलकम बैक टू माय चैनल। इवतीन लॉग शुरू मारता इतनी। इवतीन लॉग बेलबेलगे ब्रेकफास्ट के अंत हेळिबिटू रवे इडली ना मारता इदीनि। नोडबहुदु रेडी टू ईट अंतरल्ल आतरदु ऑलरेडी एल्ला अदरल्ली अंद्रे पैकेट नल्लेने एल्ला बंदिरुत्ते। अदर जोतेगे ओंदु स्वल्प मोसरन्न मिक्स माड्कोंडु ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳೋ ಅಂಥದ್ದು ಇದನ್ನು ಮನೆಯಲ್ಲೇ ನಾವು ಇದನ್ನು ರೆಡಿ ಮಾಡಿ ಇಟ್ಕೋಬೋದು ಈ ಹಿಟ್ಟನ್ನು ಅಂದರೆ ರವೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ಮೊಸರಿನಲ್ಲಿ ಕಲಸ್ಕೊಂಡು ಅದನ್ನು ನಾವು ಇಡ್ಲಿನ ರೆಡಿ ಮಾಡ್ಕೋಬೋದು। ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ। ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಅಂದರೆ ಎಲ್ಲ ಹುರಿದು ರವೆ ಎಲ್ಲ ಹುರಿದು ಇಟ್ಕೊಂಬಿಟ್ರೆ ಇನ್ನು ಈಸಿಯಾಗಿ ಬೇಗನೆ ಟಿಫನ್ನು ರೆಡಿ ಮಾಡ್ಕೋಬೋದು। ಇನ್ನು ಇಬ್ಬರಿಗೂ ಸ್ಕೂಲು ಸ್ಟಾರ್ಟ್ ಆಗಿದೆ, ಇನ್ನು ನೋಡ್ಬೋದು। ಇನ್ನು ಸ್ಟಾರ್ಟ್ ಆಯ್ತಿನ ಮನೆಯಲ್ಲಿ ಬೆಳಿಗ್ಗೆ ಅವ್ರು ಸ್ಕೂಲಿಗೆ ಹೋಗೋವರೆಗೂ ಮಕ್ಕಳು ಇನ್ನು ಏನಾದರೂ ಒಂದು ಸಣ್ಣ ಪುಟ್ಟದಕ್ಕೆ ಜಗಳ ಮಾಡ್ಕೋತಾನೆ ಇರ್ತಾರೆ। ಅದರಲ್ಲಿ ಹೆಂಗೆ ಅಂತಂದರೆ ನಾ ಏನಾದರೂ ತಂದುಬಿಟ್ರೆ ನನ್ನ ಮಗ ಫಸ್ಟ್ ಕುಡಿದ್ಬಿಡ್ತಾನೆ, ತಿಂದುಬಿಡ್ತಾನೆ। ಅಂದರೆ ಏನಾದರೂ ಕೂಲ್ ಡ್ರಿಂಕ್ಸ್ ಆಗಿರಲಿ, ಏನಾದರೂ ಬಿಸ್ಕೆಟು ಸ್ನ್ಯಾಕ್ಸ್ ಏನಾದರೂ ಆಗಿರಲಿ ಅವ್ನ ಪಾಲಿಂದೆಲ್ಲ ಫಸ್ಟು ತಿಂದೆಲ್ಲ ಇಟ್ಬಿಡ್ತಾನೆ। ಆಮೇಲೆ ನನ್ನ ಮಗಳೆಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾಳೆ। ಆಮೇಲೆ ಲಾಸ್ಟಿಗೆ ಇನ್ನು ಅವಳು ಕುಡಿಯೋ ಟೈಮ್ನಲ್ಲಿ ಅವ್ನು ಬಿಡಲ್ಲ, ನನಗೂ ಕೊಡು ನನಗೂ ಕೊಡು ಅಂತ ಇನ್ನು ಕಾಡಿಸ್ತಾ ಇರ್ತಾನೆ। ಹಂಗೆ ಡೈಲಿ ನಡೀತಾ ಇರುತ್ತೆ ಇದು, ಈ ಥರ ಸಣ್ಣ ಪುಟ್ಟವು। ಇನ್ನು ಮನೇಲಿ ಇಬ್ಬಿಬ್ಬರು ಮೂರು ಜನ ಮಕ್ಕಳಿದ್ದಾರೆ ಅಂತಂದರೆ ಇದೆಲ್ಲ ಕಾಮನ್ ಅಲ್ವಾ? ಅಂದರೆ ಜೊತೆಗೆ ಯಾರಾದರೂ ಒಬ್ಬರು ಇದ್ದರೆ ಸಾಕು, ಇನ್ನು ಅದು ಗ್ಯಾರಂಟಿ ಈ ಥರ ಹಾಗೇ ಆಗುತ್ತೆ। ಇನ್ನು ನಮ್ಮ ಲಕ್ಕಿ ಆಶ್ಚರ್ಯವಾಗಿ ಅವರಿಬ್ಬರು ಜಗಳ ಮಾಡೋದನ್ನ ಫಸ್ಟ್ ಆಗಿದ್ದರೆ ಒಬ್ಬರಿಗೆ ಬಿಡಿಸೋಕ್ಕೆ ಅಂತ ಹೋಗ್ತಾ ಇದ್ಲು, ಇತ್ತೀಚೆಗೆ ಯಾರಿಗೂ ಬಿಡಿಸೋದಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತಾಳೆ ನೋಡ್ಕೊತ। ಇನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಮ್ಮ ಲಕ್ಕಿ ಏನೂ ಇಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ। ಇನ್ನು ಏನು ನನಗೂ ಏನು ಕಾಟ ಅಂತ ಕೊಡಲ್ಲ, ನಾನೇನಾದರೂ ನೆಲ ಒರೆಸ್ತಾ ಇದ್ದರೆ ನನ್ನ ನೆಲ ಒರೆಸೋದು ಮಾಪ್ ಇರುತ್ತಲ್ಲ ಅದ್ರನ್ನ ಬಂದು ಎಳಿತಾ ಇರ್ತಾಳೆ ಅಷ್ಟೇ ಬಿಟ್ಟರೆ ಇನ್ನು ಪಾಪ ಮಕ್ಕಳು ಇಷ್ಟು ದಿನ ಹಾಲಿಡೇಸ್ ಇತ್ತು ಮನೇಲಿರ್ತಾಯಿದ್ರು, ಇನ್ನು ಅವ್ರ ಜೊತೆಗೆಲ್ಲ ಆಟಾಡ್ಕೊತ ಹಂಗೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ಲಿ। ಇನ್ನು ಅವರು ಹೋಗಿರೋದ್ರಿಂದ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಅವ್ರ ಸ್ಕೂಲ್ಗೆ ಹೋಗ್ಬಿಡ್ತಾರಲ್ವಾ, ಓಕೆ ಫುಲ್ಲು ಬೋರ್ ಆಗುತ್ತೆ, ಇನ್ನು ಫುಲ್ಲು ನಿದ್ದೆ। ಅದರಲ್ಲಿ ಶಿಜುಗಳು 24 ಅವರ್ಸ್ನಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 16-17 ಅವರ್ಸ್ ನಿದ್ದೆ ಮಾಡ್ತಾವಂತೆ। ನಮ್ಮ ಲಕ್ಕಿನೂ ಅಷ್ಟೇ, ಚೆನ್ನಾಗಿ ನಿದ್ದೆ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾಳೆ। ಮಕ್ಕಳಿದ್ರೆ ಮನೇಲಿದ್ದರೆ ಮಾತ್ರ ಸ್ವಲ್ಪ ಅವ್ರ ಜೊತೆಗೆ ಆಟಾಡಿದ್ರೂ ಮಿನಿಮಮ್ ಏನಿಲ್ಲ ಅಂದ್ರೂ ಅದು ಒಂದು 12 ಅವರ್ಸ್ ಆದರೂ ನಿದ್ದೆ ಮಾಡೇ ಮಾಡುತ್ತೆ। ಇಲ್ಲ ಅಂತಂದರೆ ಶಿಜು ಅಂತಂತೂ 24 ಅವರ್ಸ್ನಲ್ಲಿ 17 ಅವರ್ಸು ನಿದ್ದೆ ಮಾಡುತ್ತೆ। ಹಂಗಾಗ್ಬಿಟ್ಟು ನಮ್ಮ ಲಕ್ಕಿದು ನಮಗೇನು ಕಾಟ ಅಂತ ಅನ್ಸೋದೇ ಇಲ್ಲ। ಇನ್ನು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಅವಳು ಪಾಡಿಗಳೋಗಿ ಮಲ್ಕೊಂಬಿಡ್ತಾಳೆ, ಇನ್ನು ನೆಲ ಒರೆಸಿದಾಗ ಮಾತ್ರ ನನ್ನ ಹತ್ರ ಬಂದುಬಿಟ್ಟು ಸ್ವಲ್ಪ ಮಾಪ್ ಎಳಿಯೋದು ಆ ಥರ ಮಾಡ್ತಾಳೆ, ಇನ್ನು ಅಡುಗೆ ಮಾಡುವಾಗ ಅಡುಗೆ ಮನೇಲಿ ಬಂದು ಮಲ್ಕೊತಾಳೆ। ಒಟ್ಟು ನಾನು ಎಲ್ಲಿರ್ತೀನಿ ಅಲ್ಲಿ ಬಂದು ಏನೂ ಇದು ಮಾಡಲ್ಲ, ಸುಮ್ಮನೆ ಮಲ್ಕೊಂಬಿಡ್ತಾಳೆ। ಈ ಥರ ಅಂದರೆ ನಾಯಿಗಳು ಎಷ್ಟು ಬೇಕಾದ್ರೂ ಸಾಕ್ಬೋದು ಅಂತ ಅನಿಸುತ್ತೆ। ನಮ್ಮ ಮನೇಲಿ ಅಂದರೆ ನಮ್ಮ ಮಮ್ಮಿ ಮನೇಲಿ ಪಮೋರಿ ಏನಿತ್ತು ಅದು ತುಂಬ ಅಂದರೆ ತುಂಬ ಬೊಗಳ್ತಾ ಇತ್ತು, ಬಟ್ ಆದರೆ ನಮ್ಮ ಲಕ್ಕಿ ಕಡಿಮೆ ಅಂದರೆ ಶಿಜುಗಳು ಎಕ್ಸ್ಪೆಷಲಿ ಶಿಜುಗಳಂತೂ ತುಂಬ ಕಡಿಮೆ ಬೊಗಳ್ತವೆ, ಅಸಲು ಬೊಗಳೋದೇ ಇಲ್ಲ ಅವು। ಅಕ್ಕಪಕ್ಕದವ್ರಿಗೂ ಮನೇಲಿ ನಾಯಿ ಇದೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಸೈಲೆಂಟಾಗಿರ್ತವೆ ಅದು। ಬೇಕಾಗಿರೋದಂದರೆ ಹೊಟ್ಟೆ ಅಷ್ಟಾಗೆ ಊಟ ಮಾಡುತ್ತೆ ಮತ್ತೆ ಹೋಗ್ಬಿಟ್ಟು ಮಲ್ಕೊಳುತ್ತೆ। ಇನ್ನು ಈವ್ನಿಂಗು ಮಕ್ಕಳು ಸ್ಕೂಲಿಂದ ಎಲ್ಲ ಬಂದಾದಮೇಲೆ ಅವ್ರ ಬುಕ್ಸಿಗೆಲ್ಲ ಬೈಂಡ್ ಹಾಕಿ ನಾನೊಂದು ಸ್ವಲ್ಪ ಬೈಂಡ್ ಎಲ್ಲ ಹಾಕ್ಕೊಟ್ಟೆ। ಇನ್ನು ನನ್ನ ಮಗಳೂ ಅಷ್ಟೇ, ನನ್ನ ಮಗನ ಬುಕ್ಸಿಗೆಲ್ಲ ಬೈಂಡ್ ಎಲ್ಲ ಹಾಕಿ ಮತ್ತು ಲೇಬಲ್ ಎಲ್ಲ ಅಂಟಿಸಿ ಕೊಡ್ತಾ ಇದ್ದಾಳೆ। ಫಸ್ಟ್ ಆಗಿದ್ದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ನನಗೆ ಇದೊಂದು ದೊಡ್ಡ ಜವಾಬ್ದಾರಿ ಅನ್ನೋ ಥರ ಆಗಿಬಿಟ್ಟಿತ್ತು, ಅಂದರೆ ಮಕ್ಕಳಿಗೆ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲಲ್ವ, ನಾನೇ ಮಾಡಿಕೊಡ್ತಾ ಇದ್ದೆ। ಈಗ ಸ್ವಲ್ಪ ನನ್ನ ಮಗಳು ದೊಡ್ಡಳಾಗಿರೋದ್ರಿಂದ ಇನ್ನು ಅವನಿಗೆ ಏನೇನು ಬೇಕು ಎಲ್ಲ ಅವಳೇ ಮಾಡಿಕೊಡ್ತಾಳೆ, ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು। ಇನ್ನು ಅವನು ಸ್ವಲ್ಪ ದೊಡ್ಡನಾಗಿರೋದ್ರಿಂದ ಅವನೂ ಎಲ್ಲ ಮಾಡ್ಕೋತಾನೆ। ಇನ್ನು ಇದು ಬೆಳಗ್ಗೆದು ಹಂಗೆ ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋನ, ನೋಡ್ಬೋದು। ನಮ್ಮ ಮನೆಯವರು ಐರನ್ ಮಾಡ್ತಾಯಿದ್ರು, ನಾನು ಅದನ್ನು ಕೂತ್ಕೊಂಡು ನೋಡ್ತಾಯಿದ್ದೆ। ಮದುವೆ ಆಗಿ ಹೊಸದಲ್ಲಿ ನಾನು ಐರನ್ ಮಾಡ್ತಾಯಿದ್ದೆ, ಆಮೇಲೆ ನಾನು ಮಾಡೋಕ್ಕೆ ಆಗಲಿಲ್ಲ ನನಗೆ। ಆಮೇಲೆ ಇನ್ನೊಂದು ಏನಂತಂದರೆ ನನಗೆ ಐರನ್ ಮಾಡೋಕ್ಕೂ ಅಷ್ಟು ಕ್ಲಿಯರಾಗೂ ಬರೋದು ಇಲ್ಲ, ಅದನ್ನು ಅವ್ರು ಮಾಡೋದನ್ನ ನೋಡ್ತಾ ಇದ್ದೆ। ಅಂದರೆ ಅವ್ರು ಮಾಡ್ಕೊತಾ ಇದ್ರು ಯಾವಾಗಾದರೂ, ಅದನ್ನು ನೋಡಿಬಿಟ್ಟು ಹಿಂಗೆ ಅಂತ ಹೇಳ್ತಾಯಿದ್ರು, ಬಟ್ ಅವಾಗಿನಷ್ಟು ನಿಜವಾಗ್ಲೂ ಪೇಷನ್ಸು ಅವ್ರಿಗೂ ಇಲ್ಲ ನನಗೂ ಇಲ್ಲ।
ಯಾಕೆ ಅಂತಂದರೆ ಐರನ್ ಏನಾದರೂ ಜಾಸ್ತಿ ಅಂದರೆ ಒಂದೇ ಸಲಿಗೆ ಒಂದು 10-10 20-20 ಆ ಥರ ಬಟ್ಟೆಗಳು ಎಲ್ಲ ಸೆಟ್ ಮಾಡಿ ಇಟ್ಬಿಡ್ತೀವಿ. ಸೆಟ್ ಮಾಡಿ ಐರನ್ ಅವರು ಬರ್ತಾರಲ್ವ ಅವ್ರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಅವ್ರು ಒಂದೇ ಅಂದರೆ ಬೆಳಿಗ್ಗೆ ಕೊಟ್ಟರೆ ಸಾಯಂಕಾಲ ಅಷ್ಟೊತ್ತಿಗೆ ತಂದು ಕೊಡ್ತಾರೆ. ಬಟ್ ಏನು ಅಂತಂದರೆ ಎಮರ್ಜೆನ್ಸಿಗೆ ಇರಲಿ ಎಲ್ಲಿಗಾದರೂ ಹೋಗಬೇಕಂದಾಗೆ ಬೇಕಾಗುತ್ತಲ್ವಾ ಐರನ್ದು ಅಂತ ಹೇಳ್ಬಿಟ್ಟು ಐರನ್ ಬಾಕ್ಸ್ನ ತರಿಸ್ಕೊಂಡಿದ್ದೀವಿ. ನೀರಾ? ಎಂತ ಹೋಗಿದೆ ನೋಡ, ರಾಜ ಥರ ಸ್ಕೂಲ್ ಒಂದಿನ ಹೋಗಿ ಬಂದು ಸುಸ್ತಾಗೆ. ಏನು ಆರಾಮ್ಸೆ. ಇನ್ನು ಬೆಳಿಗ್ಗೆಗೆ ಸ್ವಲ್ಪ ಕಾಳು ನೆನೆಸಿದ್ದೆ ಅಂದರೆ ಇದ್ದಕ್ಕಿದ್ದಂಗೆ ಅಂದ್ಕೊಂಡೆ ಭಾಳ ದಿನ ಆಯಿತು ಕಾಳು ಸಾರು ಮಾಡಿಲ್ಲ ಅಂತೇಳ್ಬಿಟ್ಟು ಎಲ್ಲ ಥರ ಕಾಳು ಸ್ವಲ್ಪ ಇದ್ವಲ್ವ ಎಲ್ಲ ಸ್ವಲ್ಪ ನೆನೆಸ್ಬಿಟ್ಟು ನೋಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಕಾಳು ಇನ್ನೂ ನೆನಿಬೇಕಾಗಿತ್ತು ಬಟ್ ಊಟಕ್ಕೆ ಟೈಮ್ ಆಗ್ತಾಯಿತ್ತು. ಇನ್ನು ವಿಜಿಲ್ ಕೂಗಿಸ್ಬಿಡೋಣ, ಒಂದು 3-4 ವಿಜಿಲ್ ಕೂಗಿಸಿದ್ರೆ ಇವಾಗ ಏನಾದರೂ ಅರ್ಜೆಂಟ್ ಇದೆ ಅನ್ನೋ ಟೈಮ್ನಲ್ಲಿ ಅಂದರೆ ಸ್ವಲ್ಪ ಫ್ರೀಯಾಗಿ ಇದ್ಬಿಟ್ರೆ ಬೆಳಿಗ್ಗೆನೇ ನೆನೆಸ್ಬಿಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಕಾಳೆಲ್ಲ ಚೆನ್ನಾಗಿ ನೆನೆದ್ಬಿಡುತ್ತೆ, ಬೇಗನೆ ಸಾರನ್ನ ಈಸಿಯಾಗಿ ಮಾಡ್ಕೋಬೋದು. ಬಟ್ ಇದ್ದಕ್ಕಿದ್ದಂಗೆ ಅಂದ್ಕೊಂಡು ಮಾಡ್ತೀವಲ್ಲ ಆ ಟೈಮ್ನಲ್ಲಿ ನಾವು ಕಾಳುಗಳನ್ನು ನೆನೆಸೋ ಅವಶ್ಯಕತೆ ಇಲ್ಲ, ಹಂಗೆ ಡೈರೆಕ್ಟಾಗಿ ನೀರು ಹಾಕ್ಬಿಟ್ಟು ಒಂದು 3-4 ವಿಜಿಲ್ ಕೂಗಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಮಾತ್ರ 4 ವಿಜಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ನೆನೆಸಿ ಏನಾದರೂ ಮಾಡಿದ್ರೆ 1 ವಿಜಿಲಿಗೆ ಇಲ್ಲದ್ರೆ 2 ವಿಜಿಲಿಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಕಾಳು. ನಾನು ಅದನ್ನು ಒಂದು 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಮಸಾಲೆಗೆ ಅಂತ ಹೇಳಿಬಿಟ್ಟು ನಾನು ನೋಡ್ಬೋದು ನೀವು, ಕೊತ್ತಂಬರಿ ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಕೊಬ್ಬರಿ, ಕೊಬ್ಬರಿನ ನೋಡ್ಬೋದು ನೀವು. ಸಣ್ಣ ಸ್ವಲ್ಪ ಅಂದರೆ ಒಂದು 1/4 ಚಿಪ್ಪಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಸಾಂಬಾರು ಪೌಡ್ರು ಮತ್ತು ಖಾರದ ಪುಡಿ, ಖಾರದ ಪುಡಿ ಸಾಂಬಾರು ಪುಡಿ ಒಬ್ಬೊಬ್ಬರು ಎಲ್ಲ ಎರಡೂ ಮಿಕ್ಸಲ್ಲೇ ಮಾಡಿಸ್ಕೊಂಡಿರ್ತಾರಲ್ವ, ಹಾಗಾಗಿಬಿಟ್ಟು ನಾನು ಇದರಲ್ಲೇನೇ ಸಾಂಬಾರು ಪೌಡ್ರು ಮತ್ತು ಖಾರದ ಪುಡಿ ಎರಡೂ ಮಿಕ್ಸ್ ಇದೆ ಇದರಲ್ಲಿ ನೋಡ್ಬೋದು. ಒಂದು 3 ಸ್ಪೂನ್ ಆದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹುಳಿ ಸಾರು ಇದ್ರ ಜೊತೆಗೆ ತರಕಾರಿನೂ ಅಷ್ಟೇ, ಯಾವ್ದು ಬೇಕೋ ಆ ತರಕಾರಿ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಹುಣ್ಸೆಹಣ್ಣು ಬೇಕಾದರೆ ಹುಣ್ಸೆಹಣ್ಣು ಹಾಕಿ ಮಿಕ್ಸಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿ ಹಿಂಡ್ಕೊಂಡು ಮಾಡ್ಕೊಳಕ್ಕೆ ಸಪ್ರೇಟಾಗಿ ಹುಳಿನ ನೆನೆಸಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಬರೋಣ ಅಂತ ಬನ್ನಿ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ಹುಳಿ ಸಾರು ಸಖತ್ತಾಗಿರುತ್ತೆ, ಅದ್ರ ಜೊತೆ ಮುದ್ದೆ ಜೊತೆಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಭಾಳ ದಿನ ಬೇರೆ ಆಗಿತ್ತು ಹುಳಿ ಸಾರು ಮಾಡಿಬಿಟ್ಟು ಅಂತೇಳ್ಬಿಟ್ಟು ಹುಳಿ ಸಾರನ್ನ ಮಾಡ್ತಾಯಿದ್ದೀನಿ. ಇನ್ನು ಇದಕ್ಕೆ ವೆಜಿಟೇಬಲ್ಸ್ ಅಂತಂದರೆ ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು, ನವಿಲುಕೋಸು, ನಮಗೆ ಯಾವ ವೆಜಿಟೇಬಲ್ಸ್ ಇರುತ್ತಲ್ವ ತರಕಾರಿ ಇದನ್ನೇ ಅಂತ ಏನೂ ಹೇಳೋಕ್ಕಾಗೋದಿಲ್ಲ. ನಾವು ಅಡುಗೆ ಮಾಡೋದ್ರಲ್ಲಿ ಡಿಪೆಂಡ್ ಆಗಿರುತ್ತೆ, ಯಾವುದೇ ಥರ ತರಕಾರಿ ಹಾಕಿ ಮಾಡಿದರೂ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲಿ ಹುಳಿ ಸಾರಿಗೆ ಅಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಇದು ಇದ್ದರೆ ಮಾತ್ರ ನಿಜವಾಗ್ಲೂ ಖಂಡಿತವಾಗಿಯೂ ಒಂದು ಮುದ್ದೆ ತಿನ್ನೋರು 2 ಮುದ್ದೆ, ಒಂದು ತಟ್ಟೆ ಅನ್ನ ತಿನ್ನೋರು 2 ತಟ್ಟೆನ 100% ತಿನ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಖಾರ ಬೇಕು ಅಂತ ಅನಿಸಿದರೆ ನೀವು ಅದನ್ನು ಖಾರನ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ನಡೆಯುತ್ತೆ. ಈಗ ನಾನು ಅದೆಲ್ಲ ಮಸಾಲೆ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಕುಕ್ಕರ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಕಾಳೂ ಅಷ್ಟೇ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಬೆಳಿಗ್ಗೆ ನೆನೆಸಿರೋದ್ರಿಂದ ಒಂದು 2 ವಿಜಿಲಿಗೆಲ್ಲ ಆಗಿದೆ. ಹಾಗೆ ಮಾಡ್ತೀನಿ ಅಂತಂದರೆ ಒಂದು 4 ವಿಜಿಲಿಂದಾದರೂ ಕೂಗಿಸ್ಕೋಬೇಕಾಗುತ್ತೆ. ಒಂದೆರಡು ಆಲೂಗಡ್ಡೆ ಮತ್ತು ಒಂದೆರಡು ಬದನೆಕಾಯಿನ ಹಾಕಿದ್ದೀನಿ. ಹಾಕಿಬಿಟ್ಟು ಅದ್ರ ಜೊತೆಗೆ ಹಾಗೆ ಮಸಾಲೆನೂ ಸೇರಿಸ್ಕೋತಾ ಇದ್ದೀನಿ. ಮಸಾಲೆ ಇದು ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಸಾರಿನಲ್ಲಿ ಚೆನ್ನಾಗಿ ಕುದಿದ್ರೆ ಕುದ್ದ ಮೇಲೆ ಅದರದ್ದು ಘಮ ಇರುತ್ತಲ್ವ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಎಲ್ಲ
ತರಕಾರಿ ಮತ್ತು ಕಾಳುಗಳಲ್ಲಿನೂ ಟೇಸ್ಟ್ ಇರುತ್ತೆ. ಅದ್ರ ಮಸಾಲೆ ಜೊತೆ ಏನೇನೇ ಬೇಯೋದ್ರಿಂದ ಸಾರು ಇನ್ನೂ ಟೇಸ್ಟಿ ಆಗುತ್ತೆ. ಹುರಿದ್ಬಿಟ್ಟು ಹಾಕ್ತಾರೆ ಕೆಲವರು, ಬಟ್ ಹುರಿದು ಹಾಕೋದಕ್ಕಿಂತ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಸಾರನ್ನ ಒಂದು ವಿಷಿಲ್ ಬೇಕಂದರೆ ಕೂಗಿಸ್ಕೋಬೋದು. ಕೂಗಿಸೋ ಅಂಥ ಅವಶ್ಯಕತೆ ಏನಿಲ್ಲ. ಯಾಕೆ ಅಂತಂದರೆ ಆಲೂಗಡ್ಡೆ ಟೊಮೆಟೊ ಸಾರಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡೂ ಆದಷ್ಟು ಬೇಗನೆ ಬೇಯುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ ಮಾತ್ರ ಹೇಳಿ ಮಾಡಿಸಿರೋ ಅಂಥದನ್ನು ಹುಳಿ ಸಾರು. ಈ ಟೈಮ್ನಲ್ಲಿ ಹುಳಿನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಳಿನ ಹಿಂಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಾದಮೇಲೆ ಈಗ ಲಾಸ್ಟಿಗೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಒಂದು ಸ್ವಲ್ಪ ಒಂದು 2-3 ಸ್ಪೂನಷ್ಟು ಎಣ್ಣೆ, ಮತ್ತು ಆ್ಯಸ್ ಯೂಶ್ವಲು ಸಾಂಬಾರಿಗೆಲ್ಲ ಹಾಕ್ತೀವಲ್ವ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು. ಇದಿಷ್ಟು ಹಾಕಿಬಿಟ್ಟು ಹಿಂಗು ಹಿಂಗಿದ್ರೆ ಹಿಂಗೆ ಹಾಕಿ, ನನ್ನ ಹತ್ರ ಹಿಂಗೆ ಖಾಲಿಯಾಗಿರೋದ್ರಿಂದ ನಾನು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋಷ್ಟು ಇನ್ನೇನು ಮಾಡಬೇಕು ಅನ್ನೋಷ್ಟರಲ್ಲಿ ಇದನ್ನ ಬೇಡ ಅನ್ನ ಸಾರಿ ತಿಂತೀನಿ ಅಂತಂದರು. ಹಂಗಾಗಿ ಅನ್ನ ಸಾರಿ ತಿಂತೀನಿ. ಅದ್ರ ಮುದ್ದೆ ಹೆಂಗಂತಂದರೆ ಬಿಸಿ ಬಿಸಿ ಮಾಡಿದ್ರೇ ಒಂಥರ ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ಇನ್ನು ಮುದ್ದೆ ಮಾಡೋಕ್ಕಾಗಲಿಲ್ಲ. ಇನ್ನು ಇವಾಗಕ್ಕೆ ರಾತ್ರಿ ಅಂದರೆ ಎಷ್ಟೊಂದು ದಿನ ಆಗಿತ್ತು, ಎಷ್ಟೊಂದು ದಿನ ಅನ್ನೋದಕ್ಕಿಂತ ನನ್ನ ವ್ಯೂವರ್ಸಿಗೆ ಗೊತ್ತಿರುತ್ತೆ ಹೋಟೆಲ್ಗೆ ಹೋಗ್ತಾನೆ ಇರ್ತೀವಿ ಅಂತ. ಇವಾಗ 8:30 ಆಗ್ತಾ ಬಂದಿದೆ, ಹೊರಗಡೆ ಹೋಗೋಣ ಅಂತ. ನಂದು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಒಂದು ಮಂತ್ ಫುಲ್ಲು ವೆಜ್ನ ಎಲ್ಲಾದರೂ ಹೊರಗಡೆ ಹೋದ್ರೂ ವೆಜ್ ತಿಂತಾ ಇದ್ವಿ. ಬಟ್ ನಾನ್ ವೆಜ್ ಹೊರಗಡೆ ತಿಂದ್ಬಿಟ್ಟು ಎಷ್ಟೊಂದು ದಿನ ಆಯಿತು ಅಂತ ಅನ್ನಿಸ್ತದೆ. ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಅಂದರೆ ತಂದೂರಿ ಏನಾದರೂ ತಂದೂರಿ ತಿಂದ್ಬಿಟ್ಟು ಭಾಳ ದಿನ ಆಗಿತ್ತು ತಂದೂರಿ ತಿನ್ನಬೇಕಂತ ಅನ್ನಿಸ್ತದೆ. ಹಾಗಾಗಿ ನೋಡೋಣ ಅಲ್ಲಿ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಆಲ್ರೆಡಿ 8:30 ಆಗಿದೆ. ಇದು ಕರೆಕ್ಟ್ ಇವಾಗ ಮೀಟಿಂಗ್ ಮುಗಿಯುತ್ತೆ, 8:30 ಮೀಟಿಂಗ್ ಮುಗಿಯುತ್ತೆ. ಮೀಟಿಂಗ್ ಮುಗಿದ್ಮೇಲೆ ಹೋಗ್ಬೇಕಲ್ವ, ಹಂಗಾಗಿ ಮತ್ತೆ ನಾಳೆ ಅಂದರೆ ಶನಿವಾರ ನಾಡಿದ್ದು ಮತ್ತೆ ಆ್ಯಸ್ ಯೂಶ್ವಲ್ ಮತ್ತೆ ಮನೇಲಿ ಮಾಡೇ ಮಾಡ್ತೀವಿ. ಹಂಗಾಗಿ ನೋಡ್ಬೇಕು ಮಧ್ಯಾಹ್ನಕ್ಕೆ ಕಾಳೆಲ್ಲ ನೆನೆಸ್ಬಿಟ್ಟು ಅಂದರೆ ಬೆಳಗ್ಗೆನೇ ಕಾಳೆಲ್ಲ ನೆನೆಸ್ಬಿಟ್ಟು ಮಧ್ಯಾಹ್ನಕ್ಕೆ ಕಾಳು ಸಾರು ಮಾಡಿದ್ವಿ. ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿ ಹುಳಿ ಸಾರು ಹುಳಿ ಸಾರು ಅಂತ ಸಖತ್ತು ಅಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಹೇಳ್ಬೇಕಂತಂದರೆ. ಅದಕ್ಕೆ ಮುದ್ದೆ ಮಾಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಮಧ್ಯಾಹ್ನನೂ ಅಷ್ಟೇ, ಮೀಟಿಂಗ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಇದು ಹೆಂಗೆ ಅಂತಂದರೆ ಆಫೀಸ್ ವರ್ಕು, ಆಫೀಸಿಗಾದರೂ ಹೋದ್ರೆ ಹೋದ್ರೇ ಒಂಥರ ಬೆಳಗ್ಗೆ ಹೋಗಿ ಸಾಯಂಕಾಲ ಇಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಇರುತ್ತಲ್ವ, ಏನಾದರೂ ಒಂದು ಬಿಸಿ ಬಿಸಿದು ಮಾಡ್ಬೋದು. ಇವಾಗ ಮನೆಯಲ್ಲೇ ಇರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಯಾವ ಟೈಮ್ನಲ್ಲಿ ಒಂದೊಂದ್ಸಲ ಫ್ರೀ ಮಾಡ್ಕೊತಾರೆ, ಒಂದೊಂದ್ಸಲ ಬ್ಯುಸಿ ಇರ್ತಾರೆ, ಒಂದ್ಸಲ ಅಡುಗೆ ಮಾಡಿಬಿಟ್ಟು ಕಾಯ್ತಾ ಇರ್ತೀನಿ ಆವಾಗ ನೋಡಿದ್ರೆ ಫುಲ್ ಬ್ಯುಸಿ ಇರ್ತಾರೆ. ಇನ್ನು ಮಾಮೂಲಂಗೆ ಎಲ್ಲ ಇನ್ನು ಮಾಡೇ ಇರೋಲ್ಲ, ಆವಾಗ ಫುಲ್ಲು ಊಟ ಬೇಕು ಅಂತ ಕೇಳ್ತಾ ಇರ್ತಾರೆ ಆ ಥರ. ಹಂಗಾಗಿ ಯಾವ ಟೈಮಿಂಗ್ಸ್ ಏನಂತ ಗೊತ್ತಾಗಲ್ಲ. ಹೆಂಗಾದ್ರಾಗಲಿ ಅಂತ 1:00ಗೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಇನ್ನು ನಮ್ಮ ಮನೆಯವ್ರದ್ದು ಬಂದರು, ಹೋಗೋಣ ಹೋಗೋಣ. ಇನ್ನು ಅವ್ರದ್ದು ಎಲ್ಲ ಇದಾಯಿತು, ಇನ್ನು ಮತ್ತೆ ಬನ್ನಿ. ಫಿಶ್ ಎಲ್ಲ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದಾವೆ ಅಂದರೆ ಚಿಟ್ಟು ಟಿವಿ ಆಫ್ ಮಾಡು ಇಲ್ಲದ ಟಿವಿ ಎಲ್ಲ ಫಿಶ್ ಎಲ್ಲ ಎಷ್ಟು ಅಡ್ಜಸ್ಟ್ ಆಗಿದಾವೆ ಅಂದರೆ ಹಿಂಗಂದ್ರೆ ಸಾಕು, ಎಲ್ಲ ಈ ಕಡೆ ಬರ್ತವೆ ನೋಡ್ಬೋದು, ಎಷ್ಟು ಚೆನ್ನಾಗಿ ಈ ಕಡೆ ಬರ್ತವೆ. ಈ ಕಡೆ ನಿಂತ್ಕೊಂಡು ಮತ್ತೆ ಹಿಂಗೆ ಹಿಂಗೆ ಅಂದರೆ ಮತ್ತೆ ಎಲ್ಲ ಬರ್ತವೆ ಹಿಂಗೆ ನೋಡ್ಬೋದು, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಬರ್ತವೆ. ಅದಕ್ಕೆ ನಾನು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದ್ದು, ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಊಟ ಅದಕ್ಕೆ ಫುಡ್ ಹಾಕ್ತೀನಿ ನಾನು, ಹಾಗಾಗಿ ಅದಕ್ಕೆ ಎಷ್ಟು ಕ್ಯೂಟಾಗಿ ಗೊತ್ತಾಗ್ಬಿಟ್ಟಿಲ್ಲ. ಈಗ ಅಂದರೆ ಹಿಂಗೆ ಬರ್ತದೆ ಬಟ್ ಹಿಂಗಿರೋದು
ಬಾಯ್ ಲಕ್ಕಿ. ನಮ್ಮ ಮಕ್ಕಳಿಗೆ ಇಬ್ಬರಿಗೂ ನಾನ್ ವೆಜ್ ತಿಂದು ಅಲ್ಲ ಇದು ನನ್ನ ಮಗನ ಕಟಿಂಗ್ ನೋಡಿದ್ರೆ ಹುಡುಗಿ ತರ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದೆ. ಸಾಫ್ಟ್ ಹೇರ್ಸ್ ಇರೋದ್ರಿಂದ ಪಾಪ ಕಟಿಂಗ್ ಸೆಟ್ ಆಗಿಲ್ಲ ಅವ್ರಿಗೆ. ಯಾವಾಗ್ಲೂ ಅಷ್ಟೇ ಹಂಗೆ ಇರುತ್ತೆ, ತುಂಬಾ ಉದ್ದ ಬಂದಾಗ ತುಂಬಾ ಉದ್ದ ಇದ್ದಾಗೆ ಉದ್ದ ಅಂತ ಅನಿಸ್ತಾ ಇರುತ್ತೆ. ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಸಕ್ ಹೋದಾಗ ಈ ತರ ಕಟಿಂಗ್ ಆಗಿ ನೋಡೋಣ ಮುಂದೆ ಯಾವಾಗಾದ್ರೂ ನೀಟ್ ಆಗಿ ಬರುತ್ತೇನೋ ಅಂತ. ಫಸ್ಟ್ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಏನ ಇನ್ನು ನನ್ನ ಮಗನಿಗೆ ಹುಡುಗಿ ಥರ ಕಟಿಂಗ್ ಮಾಡಿಸ್ಕೊಂಡಿದ್ವಿ ಅಂತ ಹೇಳಿಬಿಟ್ಟಿದ್ದೀವ. ಹಂಗಾಗ್ಬಿಟ್ಟು ನೀನು ಯೂಟ್ಯೂಬ್ನಲ್ಲಿ ನೀನು ಈ ಥರ ಹೇಳಿದ್ಯಾ ನನಗೆ ಅಂಥೇಳಿ ಸ್ವಲ್ಪ ಮುನಿಸ್ಕೊಂಡು ಕೂತ್ಕೊಂಡಿದ್ದಾನೆ ನೋಡ್ಬೋದು. ಸ್ಟಾರ್ಟರ್ ಅಂತ ಹೇಳಿಬಿಟ್ಟು ಪಾಪಡ್ ತೊಗೊಂಡ್ವಿ. ಪಾಪಡ್ ಅಂತಂದರೆ ನನಗೆ ಕಾಲೇಜ್ ಲೈಫಿಂದ ನೆನಪು ಬರುತ್ತೆ. ಯಾಕೆಂದರೆ ಫ್ರೆಂಡ್ಸು ನಾವೆಲ್ಲ ಯಾರ್ದಾದ್ರೂ ಬರ್ತ್ಡೇ ಆ ಥರ ಪಾರ್ಟೀಸಿಗೆ ಏನಾದರೂ ಹೋದಾಗೆ ಹೋಟೆಲ್ಗೆ ಹೋಗ್ತಾ ಇದ್ವಲ್ಲ, ಆ ಟೈಮ್ನಲ್ಲಿ ಫಸ್ಟು ಹೋಗಿ ನಾವು ತಗೋತಾ ಇದ್ದಿದ್ದೆ ಪಾಪಡ್. ಹಾಗಾಗಿಬಿಟ್ಟು ಅದು ಎಲ್ಲ ಒಂಥರ ನೆನಪು ಬರ್ತಾ ಇತ್ತು. ಇತ್ತೀಚೆಗೆ ನಾನು ಅಷ್ಟೇ ಎಲ್ಲರೂ ಹೊರಗಡೆ ಹೋದಾಗ ಪಾಪಡ್ನ ಇಷ್ಟಪಟ್ಟು ತಗೋತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೂಪು ಇದ್ರೂ ಚೆನ್ನಾಗಿರುತ್ತಲ್ವ. ಟೊಮೊಟೊ ಸೂಪು ಅದರಲ್ಲಿ ಎಕ್ಸ್ಪೆಷಲಿ ಟೇಸ್ಟಿಯಾಗಿರುತ್ತೆ. ನನ್ನ ಮಗನಿಗೆ ಕಾರ್ನ್ ಅಂದರೆ ಇಷ್ಟ, ನನಗೆ ಟೊಮೊಟೊ ಸೂಪ್ ಅಂದರೆ ಇಷ್ಟ. ಹಾಗಾಗಿ ಟೊಮೊಟೊ ಸೂಪ್ನ ತೊಗೊಂಡಿದ್ವಿ. ಇನ್ನು ಊಟನ ಊಟ ಅಂದರೆ ನೈಟ್ ಡಿನ್ನರ್ನ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಮ್ಮ ಮನೆಯವ್ರು ಕೇಳ್ತಾಯಿದ್ರು ಹ್ಯಾಪಿನಾ ನೀನು ಇವಾಗ ಅಂತ ಕೇಳ್ತಾಯಿದ್ರು. ಅವನು ಹ್ಞೂ ಅಂತ ಹೇಳ್ತಾ ಇದ್ದ. ಅವನಿಗೆ ನಾವು ಹುಡುಗಿ ಥರ ಕಟಿಂಗ್ ಮಾಡಿಸ್ಕೊಂಡಿದ್ವಿ ಅಂತವೆಲ್ಲ ಹೇಳಿದ್ನಲ್ಲ, ಇದನ್ನೆಲ್ಲ ಐಟಮ್ಸ್ ಎಲ್ಲ ನೋಡಿಬಿಟ್ಟು ಅದನ್ನು ಅದ್ರದ್ದು ಅವ್ನ ತಲೆಯಲ್ಲೇ ಎಲ್ಲ ಮರ್ತೇ ಬಿಟ್ಟಿದ್ದಾನೆ. ಮರೆತುಬಿಟ್ಟು ಆರಾಮಾಗಿ ಇನ್ನು ಊಟನ ಮಾಡ್ತಾಯಿದ್ದಾನೆ. ಇದರಲ್ಲಿ ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಇದೆ ಸಿಂಧೂರ ಗಾರ್ಡೇನಿಯಾ ಅಂತ, ಸಖತ್ತಾಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಟೇಸ್ಟಿ ಅಂತೂ ಚೆನ್ನಾಗಿರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ಗೀ ರೋಸ್ಟ್ ಅಂತೂ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಹಾಗಾಗಿಬಿಟ್ಟು ಎಲ್ಲಿಗಾದರೂ ಸಡನ್ನಾಗಿ ಹೋಗಬೇಕು ತಿನ್ನಬೇಕು ಅಂತ ಅನ್ನಿಸ್ದಾಗೆ ನಾವು ಅಲ್ಲಿಗೆ ಖಂಡಿತ ಹೋಗ್ತೀವಿ. ಹಾಗೆ ಚಿಕನ್ ಬಿರಿಯಾನಿ ತೊಗೊಳೋಣ ಅಂತ ಅಂದ್ಕೊಂಡಿದ್ವಿ. ಮಟನ್ನು ತಿಂದುಬಿಟ್ಟು ಭಾಳ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಮಟನ್ ಬಿರಿಯಾನಿ ತೊಗೊಂಡ್ವಿ. ಇಷ್ಟೆಲ್ಲ ತಿನ್ನೋಷ್ಟರಲ್ಲಿ ಹೊಟ್ಟೆನೂ ಅಷ್ಟೇ ಫುಲ್ಲು ತುಂಬಿಟ್ಟಿತ್ತು. ಇನ್ನು ನೆಕ್ಸ್ಟ್ ಡೇಯಿಂದ ಇನ್ನು ಮಕ್ಕಳಿಗೆ ಗೊತ್ತಲ್ಲ, ಆ್ಯಸ್ ಯೂಶುವಲ್ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ನು ಡೈಲಿ ರೊಟೀನ್ ಇದ್ದೇ ಇರುತ್ತೆ. ಹಾಗೆ ನಂದು ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗೆ ಬಂತು. ಯಾಕೆ ಅಂತಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನನ್ನ ಮೊಬೈಲು ಕೆಳಗಡೆ ಬಿದ್ದುಬಿಟ್ಟು ಹಾಳಾಗಿತ್ತು ಅಂತೇಳ್ಬಿಟ್ಟು ಅದನ್ನು ರಿಪೇರಿ ಎಲ್ಲ ಮಾಡಿಸ್ಕೊಂಡು ಬಂದಲ್ಲ, ಅದೆಲ್ಲ ರಿಪೇರಿ ಎಲ್ಲ ಆದಮೇಲೆ ಆ ವೀಡಿಯೋಸ್ನ ಈಗ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್, ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.